ಅಂದರೆ ಮಂಡ್ಯ ಜಿಲ್ಲೆಯ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ಲಲೇಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡು ಕೇಂದ್ರದಿಂದ ಪ್ರತಿಯೊಬ್ಬರು ಬರ್ತಾ ಇರೋದು ನಿಜಕ್ಕೂ ಇದೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ ನಮಗೆ ಇಲ್ಲಿ ಖಂಡಿತ ಪ್ಲಸ್ ಆಗುತ್ತೆ ಯಾಕಂದ್ರೆ ಅವರಿಗೆ ಆದಂತ ಒಂದು ಫಾಲೋವರ್ಶಿಪ್ ಬರಿ ಈಗ ನಮ್ಮ ಪ್ರಧಾನಮಂತ್ರಿ ಅವರ ಬಗ್ಗೆ ಏನು ಹೇಳ್ತಾರೆ ಅಂದ್ರೆ ಅವರು ಹೋದ ಕಡೆ ಬರಿ ಕ್ರೌಡ್ ಬರಲ್ಲ ಕ್ರೌಡ್ ವೋಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಎಲ್ಲ ಕಡೆನೂ ಇದೆ ಸೋ ಆ ರೀತಿ ನಮ್ಮ ಜಿಲ್ಲೆಗೆ ನಮ್ಮ ಸುತ್ತಮುತ್ತಲ ಇರೋ ಒಂದು ಎಲ್ಲಾ ಪ್ರದೇಶಕ್ಕೂ ಅವರು ಬರ್ತಾ ಇದ್ದಾರೆ ನಾಳೆ ಚನ್ನಪಟ್ಟಣಕ್ಕೂ ಬರ್ತಾ ಇದ್ದಾರೆ ನಾವೆಲ್ಲ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ ಆ ಸಭೆಯಲ್ಲಿ ಖಂಡಿತ ಅದೆಲ್ಲ ಮಂಡ್ಯಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಸ್ಟ್ರಾಟಜಿ ಏನಿಲ್ಲ ನಮ್ದೆಲ್ಲ ಸ್ಟ್ರೇಟ್ ಫಾರ್ವರ್ಡ್ ನಮಗೆ ಸ್ಟ್ರಾಟಜಿ ಏನು ಬೇಕಾಗಲ್ಲ ಯಾಕಂದ್ರೆ ನಾವು ನಂಬಿರೋದು ಅಭಿವೃದ್ಧಿಯನ್ನು ಇಟ್ಕೊಂಡೇ ನಾವು ಜನರ ಹತ್ರ ಓಟ್ ಕೇಳಬೇಕು ಅನ್ನೋದು ಒಂದೇ ನಮ್ಮ ಇದು ಇದರಲ್ಲಿ ಟ್ರಿಕ್ಕು ಇಲ್ಲ ಸ್ಟ್ರಾಟಜಿ ಇಲ್ಲ ಇನ್ನೆಂಥದ್ದು ಬೇಕಿಲ್ಲ ಬೇರೆ ಬೇರೆ ಅವರು ಕುತಂತ್ರಗಳು ಮಾಡ್ಕೊಳ್ಳಿ ನಮ್ದೇನಿದ್ರು ಅಭಿವೃದ್ಧಿಯ ಮಂತ್ರ ಅಷ್ಟೇ ಗೊತ್ತಿಲ್ಲ ಅದಿನ್ನೂ ಪಾರ್ಟಿ ಕಡೆಯಿಂದನೇ ನಮಗೆ ಬರುತ್ತೆ ಇನ್ನೊಂದು ದಿನ ಇರ್ಬೋದು ಅಲ್ಲ ಬೇರೆ ಜಿಲ್ಲೆಗಳಲ್ಲೂ ಕೇಳ್ತಾ ಇದ್ದಾರೆ ಪಕ್ಷದ ವತಿಯಿಂದನೂ ಕೇಳಿದ್ರು ಬಟ್ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಮಂಡ್ಯ ಜಿಲ್ಲೆಯಲ್ಲಿ ನಾವು ಪಾರ್ಟಿನ ಇನ್ನಷ್ಟು ಬಲಿಷ್ಠಗೊಳಿಸ್ಬೇಕಾಗಿದೆ ಸೊ ನಾನು ಬಿಡಿ ನಾನು ಮಂಡ್ಯದಲ್ಲೇ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಖಂಡಿತ ಇರ್ತೀನಿ ಎಲ್ಲ ಕ್ಷೇತ್ರಗಳಿಗೂ ಹೋಗ್ತೀನಿ